ಯಾಕ ಚಪಾತಿ ಆಯ್ತವ. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗಿದ್ದೀರಿ? ಸೊ ಇವತ್ತಿನ ವ್ಲಾಗ್ ನಾನು ಅಡುಗೆ ಮನ್ಯಾಗನ ಶುರು ಮಾಡಕತ್ತೀನಿ. ಬರೀ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವತ್ತ ಏನೆಲ್ಲ ಆಗ್ತೈತಿ, ಮಾರ್ನಿಂಗ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಮಾರ್ನಿಂಗ್ ಟು ಮಧ್ಯಾಹ್ನವರೆಗೂ ನಾವು ಏನೆಲ್ಲ ಕೆಲಸ ಮಾಡ್ತೀವಿ, ನಮ್ಮ ಮನ್ಯಾಗ ಹೆಂಗಿರ್ತೈತಿ ರುಟೀನ್ ಅಂತ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಬರೀ ಇವತ್ತಿನ ವ್ಲಾಗ್ ಶುರು ಮಾಡೋಣ ಅಂತ. ಸೊ ಬ್ರೇಕ್ಫಾಸ್ಟ್ ಜೊತೆಗೇನೆ ಇವತ್ತಿನ ವ್ಲಾಗ ಶುರು ಮಾಡಕತ್ತೀನಿ. ಇವತ್ತ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ರೆಸಿಪಿ. ಸೊ ಅದೇನಪ್ಪ ಅಂದರೆ ಎಲ್ಲ ಕಾಳುಗಳ ಮಿಕ್ಸ್ ಮಾಡ್ಕೊಂಡು ಒಂದು ದೋಸೆ ಮಾಡತ್ತೀನಿ. ಮಲ್ಟಿ ಡಾಳ್ ದೋಸೆ ಅಂತ ಅನ್ಬೋದು. ಸೊ ಇದಕ್ಕೇನು ಮಾಡಬೇಕಂದ್ರೆ ಅಕ್ಕಿ ತೊಗೋಬೇಕು. ಅಕ್ಕಿ ಎಷ್ಟು ತೊಗೋತಿರಲ್ಲ ಸೇಮ್ ಕ್ವಾಂಟಿಟಿ ಒಳಗೆ ಎಲ್ಲ ಕಾಳುಗಳನ್ನು ತೊಗೋಬೇಕು. ಲೈಕ್ ಇದ್ರೊಳಗೆ ನಾನು ಕಡ್ಲಿಕಾಳು ಹಾಕೇನಿ, ಬಟಾಣಿ ಹಾಕೇನಿ, ಬಟಾಣಿ, ಹೆಸರು ಕಾಳು, ಮೊಳಕೆ ಕಾಳು, ಚೆನ್ನಂಗಿ ಕಾಳು ಮತ್ತು ಕಡಲೆ ಬೇಳೆ ಕೂಡ ಹಾಕೋಬಹುದು, ಶೇಂಗಾ ಕೂಡ ಹಾಕೋಬಹುದು. ಸೊ ಈ ಟೈಪ್ ನೋಡ್ರಿ ಎಲ್ಲ ಕಾಳುಗಳನ್ನು ತೊಗೊಂಡೇನಿ. ಸೊ ಸೇಮ್ ಅಕ್ಕಿ ಎಷ್ಟು ತೊಗೋತಿರಲ್ಲ ಅಷ್ಟು ನಾವು ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡ್ಕೊಂಡು, ಮೊನ್ನಿನ ಲಾಗೊಳಗೆ ತೋರಿಸಿನಲ್ಲ ಎಲ್ಲ ಕಾಳನ್ನ ಮಿಕ್ಸ್ ಮಾಡಿ ಇಡತ್ತೀನಿ ಅಂತೇಳಿ. ಸೊ ಅದನ್ನು ನಾನು ಸೇಮ್ ಹಾಕ್ಕೊಂದಿನಿ. ಎರಡೆರಡು ಬೌಲ್ ಹಾಕ್ಕೊಂದಿನಿ. ಇದ್ರೊಳಗೆ ನೀವು ಇನ್ನೊಂದು ಸ್ವಲ್ಪ ಯಾವುದಾದ್ರೂ ನಿಮ್ಮ ಕಡೆ ಜಾಸ್ತಿ ಅವೈಲೇಬಲ್ ಇದ್ರೆ ನೀವು ಹಾಕ್ಕೋಬೋದು, ಏನೂ ಇಶ್ಯೂ ಇಲ್ಲ. ಬಟ್ ಸೇಮ್ ಕ್ವಾಂಟಿಟಿ ಒಳಗೆ ಹಾಕ್ಕೊಂದ ಇದನ್ನು ಓವರ್ ನೈಟ್ ನೆನೆಸ್ಬೇಕು. ಇದಕ್ಕೆ ಫರ್ಮಂಟ್ ಇಡೋದು ಎಲ್ಲ ಏನೂ ಬೇಕಾಗಿಲ್ಲ. ಡೈರೆಕ್ಟ್ಲಿ ನಾವು ಮಿಕ್ಸ್ ಮಾಡ್ಕೊಂಡ ದೋಸೆ ಹಾಕ್ಕೋಬೋದು, ಇನ್ಸ್ಟಂಟ್ಲಿ ಆಗ್ತಾವ. ಬಟ್ ಓವರ್ ನೈಟ್ ನೆನೆ ಹಾಕ್ಬೇಕು ಹಿಂಗೆ. ಸೊ ಇದನ್ನು ನಾನು ಅಕ್ಕಿ ಮತ್ತು ಸೇಮ್ ಕಾಳುಗಳನ್ನು ಮಿಕ್ಸ್ ಮಾಡ್ಕೊಂಡು ಈಗ ಒಂದು ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಕತ್ತೀನಿ. ಸೇಮ್ ನಾವು ದೋಸೆ ಹೆಂಗೆ ಬ್ಯಾಟರ್ ರೆಡಿ ಮಾಡ್ಕೊತೀವಲ್ಲ ಹಿಟ್ಟು, ಸೇಮ್ ಅದರ ಥರ ನಾವು ಭಾಳ ತೆಳಗು ಅಲ್ಲ ಗಟ್ಟಿನೂ ಅಲ್ಲ ಆ ಟೈಪ್ ರೆಡಿ ಮಾಡ್ಕೋಬೇಕು. ಸೊ ನಾನು ಇದನ್ನು ದೋಸೆ ಇದಕ್ಕೆ ಹಿಟ್ಟಕ್ಕೆ ರೆಡಿ ಮಾಡ್ಕೊಕತ್ತೀನಿ ನೋಡ್ರಿ. ಈ ಟೈಪ್ ರೆಡಿ ಆಗೈತಿ, ಸಿಂಪಲ್. ಇಷ್ಟು ಮಾಡಿ ನೀವು ದೋಸೆ ಹಾಕಕ್ಕೆ ಇದು ರೆಡಿ ಆಗ್ತೈತಿ, ಏನೂ ಇಲ್ಲಿ ಗುದ್ದಾಡೋದು ಬೇಕಾಗಿಲ್ಲ. ಇದು ಒಂದು ಹೆಲ್ದಿ ಆಪ್ಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಇದ್ರೊಳಗೆ ಪ್ರೋಟೀನ್ ರಿಚ್ ಇರ್ತೈತಿ, ಕ್ಯಾಲ್ಸಿಯಂ ಇರ್ತೈತಿ. ಸೊ ಪ್ರೋಟೀನ್ ರಿಚ್ ಇರುವಂಥ ಬ್ರೇಕ್ಫಾಸ್ಟನ್ನ ನಾವು ತಿನ್ನಬೇಕು. ಹಿಂಗಾಗಿ ನಾನು ಇವತ್ತು ಮಾರ್ನಿಂಗ ಒಂದು ಹೆಲ್ದಿ ರೆಸಿಪಿ ಮಾಡಬೇಕು, ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ನಿನ್ನೆನೆ ಪ್ಲ್ಯಾನ್ ಮಾಡಿದ್ನಿ. ಆ್ಯಂಡ್ ಈ ಥರ ವಾರದಾಗ ಒಂದು ಎರಡು ಮೂರು ಆದರೂ ಹೆಲ್ದಿ ನಾವು ತಿಂದ್ರೆ ನಾವು ಹೆಲ್ದಿ ಆಗಿರ್ಬೋದಲ್ಲ. ಸೊ ಈ ಹಿಟ್ಟು ಒಳಗೆ ಏನು ಮಾಡ್ಬೋದು ಅಂದರೆ ನೀವು ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಕೂಡ ಹಾಕೋಬಹುದು ಇದು ದೋಸೆ ಹಿಟ್ಟು ಒಳಗೆ. ಬಿಕಾಸ್ ಸ್ವಲ್ಪ ಖಾರ ಖಾರ ಆ್ಯಂಡ್ ಫ್ಲೇವರ್ನೂ ಚಲೋ ಬರ್ತೈತಿ. ಹಿಂಗಾಗಿ ನಾನು ಹಾಕತ್ತೀನಿ, ನೀವು ಆಪ್ಷನಲ್ಲ ನೀವು ಹಾಕೋಬಹುದು ಅಥವಾ ಇಲ್ಲಾದ್ರೂ ನಡೀತದೆ. ಸೊ ಈ ಟೈಪ್ ಹಸಿ ಮೆಣಸಿನ್ಕಾಯಿ, ಕರಿಬೇವು, 1 ಟೇಬಲ್ ಸ್ಪೂನ್ ಜೀರಿಗೆ, ಕೊತ್ತಂಬರಿ ಹಾಕಿ ನಾನು ಮತ್ತು ಉಳಿದಿರುವಂಥದ್ದು ಅಕ್ಕಿ ಮತ್ತು ಬೇಳೆ ಕಾಳುಗಳ ಒಳಗೆ ಇದನ್ನು ಹಾಕೊಂಡು ರುಬ್ಕೊಕತ್ತೀನಿ. ಸೊ ಆ ಟೈಪ್ ಮಾಡಿದ್ಮೇಲೆ ಗ್ರೀನ್ ಕಲರ್ ಆಗ್ತೈತಿ, ಬಿಕಾಸ್ ನಾವು ಕರಿಬೇವೆಲ್ಲ ಹಾಕೇವಲ್ಲ. ಸೊ ಅದಕ್ಕಾಗಿ ಗ್ರೀನ್ ಕಲರ್ ಆಗ್ತೈತಿ. ಇದು ನಿಮ್ಗೆ ಬೇಕಾದ್ರೆ ನೀವು ಹಿಂಗೂ ಮಾಡ್ಕೋಬೋದು ಅಥವಾ ಪ್ಲೇನ್ ದೋಸೆ ಕೂಡ ಮಾಡ್ಕೋಬೋದು ಅಥವಾ ದೋಸೆ ಹಿಟ್ಟು ರೆಡಿ ಮಾಡಿ ಸಣ್ಣಂಗೆ ನೀವು ತುರ್ಕೊಂಡ ಸೌತೆಕಾಯಿ, ಗಜ್ರಿಕಾಯಿ ಅಥವಾ ಕ್ಯಾರೆಟ್ ಮತ್ತು ಈರುಳ್ಳಿ ಕೂಡ ಹಾಕೋಬಹುದು. ಸೊ ಈ ಟೈಪ ರೆಡಿ ಆಗೈತಿ ಇದು ಬ್ಯಾಟರ್. ಸೊ ಮುಂಜಾನೆ 11 ಸ್ಕೂಲ್ ಇರ್ತೈತಲ್ಲ, ಈಗ ರುಟೀನ್ ನಮ್ದು ಚೇಂಜ್ ಆಗೈತಿ. ಆಲ್ರೆಡಿ ನಿಮ್ಗೆ ಹೋದ ಲಾಗೊಳಗೆ ನಾನು ತಿಳಿಸ್ಕೊಟ್ಟೇನಿ. ಹಿಂಗಾಗಿ ಮುಂಜಾನೆ ಗಡ್ಬಡಿ ಆಗಬಾರ್ದು ಅಂಥೇಳಿ ನಾನು ಸ್ನಾನಕ್ಕಿಂತ ಮುಂಚೆನೆ ದೋಸಾದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಲೈಕ್ ಅದ್ರದ್ದು ಬ್ಯಾಟರ ಆ್ಯಂಡ್ ಇನ್ನು ಚಟ್ನಿ ಮಾಡೋದೈತಿ, ಬಟ್ ಅದನ್ನು ಮಾಡಬೇಕು ಇನ್ನು. ಸೊ ಗಡ್ಬಡಿ ಆಗ್ತೈತಿ ಅಂಥೇಳಿ ನಾನು ಸ್ನಾನ ಮಾಡೋಕ್ಕಿಂತ ಮುಂಚೆನೆ ಏನು ಮಾಡೀನಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಸೊ ನಾವು ದೋಸೆ ಹಿಟ್ಟದ್ದು ಏನು ಮಾಡೇವಲ್ಲ ಅದ್ರೊಳಗೆ ಉಪ್ಪು ಹಾಕೋದು ನಾನು ನಿಮ್ಗೆ ಹೇಳಿಲ್ಲ ಆಗಲೇ. ಸೊ ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು. ಆ್ಯಂಡ್ ನಾವು ದೋಸೆ ಮಾಡುತ್ತನ್ಯಾಗ ಅದ್ರೊಳಗೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದ್ರೆ ಆಯಿತು. ಸೊ ಸ್ನಾನ ಮಾಡ್ಕೊಂಡು ಮೊದಲೇ ಎಲ್ಲ ರೆಡಿ ಮಾಡಿ ಆಮೇಲೆ ನಾನು ಸ್ನಾನ ಎಲ್ಲ ಮುಗಿಸಿ ಈಗ ಸ್ವಲ್ಪ ಟೀ ಕುಡಿಬೇಕಂತೇಳಿ ಟೀ ಮಾಡ್ಕೊಕತ್ತೀನಿ, ಚಹಾ ಮಾಡ್ಕೊಕತ್ತೀನಿ. ಸೊ ಟೀ ನಾನು ಪ್ರೆಗ್ನೆನ್ಸಿ ಒಳಗೆ ಕುಡಿಯಂಗಿಲ್ಲ, ಮೊದಲು ಭಾಳ ಕುಡಿತಿದ್ನಿ. ನಿಮ್ಗೆ
ಬ್ಲಾಗ್ ಒಳಗೆ ನಾನು ತಿಳಿಸೇನೆ ಆಲ್ರೆಡಿ. ಒಬ್ರೊಬ್ರಿಗೆ ಕೆಲವೊಂದು ಚೇಂಜ್ ಆಗ್ತಿರ್ತಾವೆ ಪ್ರೆಗ್ನೆನ್ಸಿ ಒಳಗೆ. ನಾನು ಚಹಾ ಕುಡಿಯೋದಂತ ಈಗ ಬಿಟ್ಟು ಬಿಟ್ಟಿದ್ದೀನಿ, ಓನ್ಲಿ ಬಿಸ್ಕಿಟ್ ಅಟ್ಟ ಅದ್ರೊಳಗೆ ಡಿಪ್ ಮಾಡಿ ತಿನ್ನೋಕ್ಕೋಸ್ಕರ ಹಿಂಗೆ ಚಹಾ ಮಾಡ್ಕೋತೀನಿ. ಸೊ ಪನ್ನೊಂದು ಎಲ್ಲ ಸ್ನಾನ ಮುಗಿದೈತಿ, ಈಗ ಎಲ್ಲರಿಗೂ ದೋಸೆ ನಾನು ಹಾಕಿ ಕುಡಿಯಕ್ಕಿದ್ದೀನಿ. ದೋಸೆ ಹೆಂಗಾಗ್ತಾವಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡೋದ ನೀವು ನೋಡಕ್ಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಯಾಕಂದ್ರೆ ನೋಟಿಫಿಕೇಶನ್ ಬರ್ತೈತಿ ಆ್ಯಂಡ್ ನನ್ನ ಎಲ್ಲ ಲಾಗ್ಗಳನ್ನು ನೀವು ಈಸಿಲಿ ನೋಡ್ಕೋಬೋದು. ಸೊ ನೋಡತ್ತೀರಿ ಬಟ್ ಲೈಕ್ ಮತ್ತು ಕಮೆಂಟ್ ಮಾಡಬಾರಿ ಪ್ಲೀಸ್. ಎಲ್ಲಿಂದ ನೋಡತ್ತೀರಿ ಅಂತ ಕಮೆಂಟ್ ಮಾಡಿರಿ, ಹಂಗೆ ನನ್ನ ಲಾಗ್ ನಿಮಗೆ ಇಷ್ಟ ಆಗಕತ್ತಿದ್ರ ಲೈಕ್ ಕೂಡ ಮಾಡಿ. ಸೊ ನಾನು ಇಲ್ಲಿ ಎಲ್ಲರಿಗೂ ದೋಸೆ ಹಾಕಿ ಕೊಡಾಕತ್ತೀನಿ ಆ್ಯಂಡ್ ಮಮ್ಮಿ ಇಲ್ಲಿ ಶೇಂಗಾ ಚಟ್ನಿ ಮಾಡತ್ತಾರು. ಆ್ಯಸ್ ಯೂಶ್ವಲ್ ನಮ್ಮ ಮನೆಯಾಗ ಕೊಬ್ಬರಿ ಚಟ್ನಿ ತಿನ್ನಂಗಿಲ್ಲ, ನಾವು ಶೇಂಗಾ ಚಟ್ನಿನ ಮಾಡ್ತೀವಿ ಜಾಸ್ತಿ ಎಲ್ಲರ ಜೊತೆ. ಲೈಕ್ ಫಡ್ ಆಗಿರ್ಬೋದು, ದೋಸೆ ಯಾವುದು ಥರ ಆಗಿರ್ಬೋದು, ಅಥವಾ ಇಡ್ಲಿ, ಇದಕ್ಕೆಲ್ಲ ನಾವು ಶೇಂಗಾ ಚಟ್ನಿನ ಮಾಡ್ತೀವಿ. ಸೊ ದೋಸೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಯಾಟರ್ ರೆಡಿ ಆಗೈತೆ ನೋಡ್ರಿ. ಸೊ ಎಷ್ಟು ಈಸಿಲಿ ದೋಸೆ ಆಗತ್ತೈತೆ ನೋಡ್ರಿ. ಈ ಟೈಪ್ ಒಂದು ಹೆಲ್ದಿ ಆಪ್ಷನ್, ಬ್ರೇಕ್ಫಾಸ್ಟ್ ಆಪ್ಷನ್ನ ನಾವು ಪಡ್ಕೋಬಹುದು ರೀ ಆ್ಯಂಡ್ ಹೆಲ್ದಿ ಆಗಿರ್ಬೋದು. ಖಂಡಿತ ಈ ಹೆಲ್ದಿ ದೋಸಾನ ನೀವೆಲ್ಲರೂ ಟ್ರೈ ಮಾಡ್ತೀರಂತ ಅನ್ಕೋತೀನಿ. ಖಂಡಿತ ನೀವು ಟ್ರೈ ಮಾಡಿರಿ ಆ್ಯಂಡ್ ಹೆಲ್ದಿ ಆಗಿರ್ರಿ. ಇದಕ್ಕೆ ನಾನು ಸ್ವಲ್ಪ ಬೆಣ್ಣೆ ಹಚ್ಚತ್ತೇನೆ ಮೇಲೆ. ನಿಮಗೆ ಬೆಣ್ಣೆ ಬೇಕಾದ್ರೆ ಬೆಣ್ಣೆ, ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದ್ರೆ ನೀವು ಆಪ್ಷನ್ ಹಚ್ಕೋಬಹುದು. ಇಲ್ಲಾದ್ರೆ ಹಂಗೂ ನೀವು ತಿನ್ಬೋದು, ಅದೇನೊಂದು ಸ್ವಲ್ಪ ಜಾಸ್ತಿ ಹೆಲ್ದಿನೂ ಆಗ್ತೈತಿ. ಇದ್ರ ಮೇಲೆ ನೀವು ಪನ್ನೀರ ಅಥವಾ ಏನರೂ ವೆಜಿಟೇಬಲ್ಸ್ ಕೂಡ ಹಾಕೊಂಡು ತಿನ್ಬೋದು, ಇನ್ನಷ್ಟು ಜಾಸ್ತಿ ಹೆಲ್ದಿನೂ ಆಗ್ತೈತಿ. ಸೊ ಈ ಟೈಪ್ ದೋಸೆ ರೆಡಿ ಆಗೈತಿ. ಎಷ್ಟು ಮಸ್ತ್ ಈಸಿಲಿ ಹೆಂಗೆ ಬರತೈತಿ ಅಂತ ನೀವು ನೋಡ್ಕೋಬೋದು. ಇದು ಹೆಲ್ದಿ ಅಂಥೇಳಿ ಟೇಸ್ಟ್ ಆಗಂಗಿಲ್ಲ ಅಂತ ನೀವು ತಿಳ್ಕೊಕ್ಕೆ ಹೋಗ್ಬೇಡ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟಿನೂ ಆಗ್ತೈತಿ. ಅದಕ್ಕೆ ನಾನು ಹೇಳತ್ತೀನಿ, ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ. ವಾರದಾಗ ಒಂದು ಎರಡು ಸತಿನಾದ್ರೂ ನೀವು ಟ್ರೈ ಮಾಡೇ ಮಾಡ್ತೀರಾ. ಆ್ಯಂಡ್ ಏನು ನಾವು ನಾಷ್ಟ ಮಾಡೋದು ಅಂತ ವಿಚಾರ ಮಾಡೋ ಬದಲು ಈ ಥರ ನಾವು ಮೊದಲು ಎಲ್ಲ ಹಿಂಗೆ ಸೆಟ್ ಮಾಡಿ ಇಟ್ಕೊಂಡ್ರೆ ಒಂದು ಹೆಲ್ದಿನೂ ಆಗ್ತೈತಿ ಆ್ಯಂಡ್ ದೋಸೆನೂ ರೆಡಿ ಆಗ್ತಾವೆ. ಆ್ಯಂಡ್ ನಮ್ಗೆ ಒಂದು ವಿಚಾರ ಇರೋಂಗಿಲ್ಲ ಏನು ಮಾಡೋದು ನಾಷ್ಟಕ್ಕಂತೀವಿ, ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ನೋಡ್ರಿ. ಎಷ್ಟು ಚಂದ ಕ್ರಿಸ್ಪಿ ದೋಸೆ ರೆಡಿ ಆಗ್ಯಾವ ಅಂತೇಳಿ. ಇವತ್ತಿನ ನಾಷ್ಟಕ್ಕ ಮಲ್ಟಿ ದಾಲ್ ದೋಸೆ ಮತ್ತು ಶೇಂಗಾ ಚಟ್ನಿ ಮಾಡೀವಿ. ಸೊ ಕಾಂಬಿನೇಷನ್ ಮಸ್ತ್ ಆಗೈತೆ ಆ್ಯಂಡ್ ಟೇಸ್ಟೂ ಮಸ್ತ್ ಆಗಿತ್ತು. ಎಲ್ಲರೂ ಅನ್ನಕತ್ತಿದ್ರು ಮನ್ಯಾಗ ಚಲೋ ಆಗಿದಾವ ಅಂತೇಳಿ. ಆ್ಯಂಡ್ ನಾನು ಮಮ್ಮಿನೂ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ತೀವಿ. ಆಯಿ ಮಮ್ಮಿ ಎಷ್ಟು ಬಾದಿದಾರ ಅನ್ನೋರು ಏನಿಲ್ಲ, ಅಕ್ಕಿನಾಗಿನ ಚಪಾತಿ ಮಾಡ್ಕೊಂಡು ನಮ್ಮ ಪನ್ನು ಸ್ಕೂಲ್ ಟಿಫಿನ್ಗ ಅಕ್ಕಿನಾಗಿನ ಮಾಡ್ಕೊಂಡ ಕಟ್ಕೊಂಡು ಹೋಗಿದ್ದಾಳು ನೋಡ. ಸುಮ್ಮ ನಾ ಮಾಡ್ತೇನೆ ನಾ ಮಾಡ್ತೇನೆ ಅಂತ ಬಂದ್ ಅನ್ಸ್ತಾಳೆ. ಇಲ್ಲ ಸ್ಕೂಲ್ ಡ್ರೆಸ್ ಎಲ್ಲ ಹಿಟ್ ಮಾಡ್ಕೋತಾಳ್ರಿ ಮಮ್ಮಿ ರೇಖೆ. ಪನ್ನು ಸ್ಕೂಲ್ ಡ್ರೆಸ್ ಹಿಟ್ ಆತಾವ್ ಬಿಡ, ಅದೊಂದು ಲಡ್ಸು ಮತ್ತ ಸುಮ್ಮ ನಡುಕತ್ತಿಕ್ತಾಳ ಅದನ್ನ ದಂಡಿಗ್ ದಂಡಿಗ್ ಮಾಡ. ಆಕೆ ಹೊಳತಾವದು ಚಪಾತಿ ಅಂತ ಚಪಾತಿ ಆಯ್ತವ ಚಪಾತಿ ಮತ್ ನಡೆಸ್ತಾರೆ ಗುಂಡ್ ಶಿಕ್ಕಯ್ಯಪ್ಪ ಸಿಂಗ್ ಲಡ್ಸು ಮತ್ ಮುಂಜಾನೆದಾಗಿಂದ ಇಷ್ಟು ಕಾಳು ಉಳಿಸೀನಿ ದೋಸೆ ಮಾಡಕ್ ಸನ್ ಮಾಡಿನ ಹತ್ರ ಹಿಂದ ಹಿಂಗವೇ ತಿನ್ಕ ನಡೀತಿದ್ರೆ ಕಡ್ಡಿ ಮಮ್ಮಿ. ಆ್ಯಂಡ್ ಇಲ್ಲಿ ಮಮ್ಮಿ ಶೇಂಗಾ ಸಾರ್ ಮಾಡಿದಾರು ಪನ್ನು ಟಿಫಿನ್ ಕಟ್ಟಕ. ನಮ್ಮ ಪನ್ನು ದನ್ಸತ್ತಾಳೆ ಇಲ್ಲಿ ಮುಂಜಾನೆ ಮುಂಜಾನೆ. ಇದು ದೋಸಾ ಬೆಟರ್ ಇಷ್ಟು ಉಳಿದೈತಿ, ಚಟ್ನಿನೂ ಇಷ್ಟು ಉಳಿದೈತಿ, ಎಲ್ಲ ತೆಗೆದಿಟ್ಟು ಬಿಟ್ಟಿದೆವು. ಈಗ ನೋಡ್ಲಾ ಇದೊಂದು ಬೇರೆ ಚಪಾತಿ ಮಾಡ್ತೀನಿ ನಾನು ಹಿಂಗ್ ಕೊಂಡು ಸಣ್ಣ ನಡ್ಸ್ಕೊಂಡ್ರಿ ಅಮ್ಮ ಅಂದ್ರೆ ಗುಂಡಾಕಿ ಹಂಗ ಮಾಡ್ರ ಗುಂಡಾದಿತ್ತು ಗುಂಡ ನಡ್ಸ
ಸಾಕ್ಬಿಡ ಅಜ್ಜಿ ಮೊಮ್ಮಗಳು ಇಲ್ಲಿ ಚಪಾತಿ ನಮ್ಮ ಪನ್ನು ಆಕೆ ಚಪಾತಿ ಮಾಡಿ ಟಿಫಿನ್ ಗ ಕಟ್ಕೊಂಡು ಹೋಗ್ಬೇಕಿದ್ದಾವ ಆಕೆ. ಸೊ ಪನ್ನು ಚಪಾತಿ ಮಾಡ್ತಾಳು, ಅವ್ರ ಅಜ್ಜಿ ಬೇಯಿಸ್ಕೊತಾಳು, ನಾ ಟಿಫಿನ್ ಕಟ್ತೀನಿ. ಮೂರು ಮಂದಿ ಕೂಡಕ್ಕೆ ಟಿಫಿನ್ ರೆಡಿ ಮಾಡತ್ತೀವಿ. ಈಗ ಆಯ್ತ ಇದ್ ಬಿ ಹರಿತ ಗುಂಡು ಮಾಡಿದ್ಯಾನಾಯ್ತು ಗುಂಡು ಮಾಡಿ ಮಾಂಜ್ರಿ ಅಮ್ಮ ಅಂದ್ರ ನಮ್ದು ಊರು ಮಾಂಜ್ರಿ ಅಂದ್ರ ನಮ್ಮ ಮಮ್ಮಿಗೆ ಅಮ್ಮ ಅಂತಾರು, ಹಿಂಗಾಗಿ ಹೆಸರು ಇಟ್ಟಿದ್ದಾಳೆ. ಅವ್ರು ಕಲ್ಸಿನ ಸ್ಟೈಲ್ ಚಪಾತಿ ಮಾಡಕ್ ಇಪ್ಪನ್ನು ಅದು ಹರಿದು ಹೋಗೈತಿ. ಇದ್ ನಿಮ್ ಫ್ರೆಂಡ್ಸ್ ಮಾಡಿ ನಾ ಮಾಡಿದೆ ಚಪಾತಿ ನಂಬುಲ್ ಅಂತ ಚಂದ ಮಾಡಿದಾವ ನಮ್ ಪನ್ನು ನಂಬಾಗಿಲ್ಲ. ಹ್ಮ್ ಸಾಕಲ್ಲ ಇಂತಾವ ಮಾಡಿತಿ ನೋಡಲ್ಲ ಅಮ್ಮ ತೋರಿಸ್ತಾಳ ನೋಡ್ ನಿಂಗ ಹೆಂಗ ಚಪಾತಿ ಉಬ್ಬತಾವ ಅಮ್ಮನು ಎಲ್ಲ 100% ಚಪಾತಿ ಟ್ರೈನಿಂಗ್ ನಡೆದೈತಿ. ಇದ್ ಕೈ ಹೆಂಗ ಇದ್ ಹೆಂಗ್ ಮಾಡ್ ಹೆಂಗ ಗುಂಡ್ ಗುಂಡ್ ಹಿಂಗ ಹಗರ್ ಏನ್ ಮಾಡ್ತಿ ಭಾರ ಹಾಕ್ಯ ಬಾಳು ಉಬ್ಬಿತ್ ಬಿಡ ಈಗ ಒತ್ತಕ್ಕೆ ಮತ್ತೆ ಉಬ್ಬೋದ ಈಗ ಎಣ್ಣೆಗೆ ಹತ್ತದಿಲ್ಲ ನಾನು ಉಬ್ಬ ಒತ್ತಕ್ಕೆ ನೋಡಲ್ಲಿ ಹಿಂದ್ ನೋಡ್ಲ ಜರ ನೀವ್ ನೀನು ನಿಮ್ ಫ್ರೆಂಡ್ಸ್ ನೋಡಿ ಅಲ್ಲಿ ಫೇರ್ ಬುಕ್ ಕಂಪ್ಲೀಟ್ ಮಾಡೋ ಚಪಾತಿ ಮಾಡ್ತಾ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನು ಇಲ್ಲಿ ಕ್ಲೀನಿಂಗ್ ಕೆಲಸ ಮಾಡತ್ತೀನಿ. ಇದು ಹಾಲ್ ಕ್ಲೀನ್ ಮಾಡತ್ತೀನಿ, ಲೈಕ್ ಬೆಡ್ಶೀಟು ಚೇಂಜ್ ಮಾಡೋದಾಗಿರಲಿ ಅಥವಾ ಕಸ ಗುಡಿಸೋದಾಗಲಿ, ಈ ಥರ ಕೆಲಸ ಮುಂಜಾನೆ ಮುಂಜಾನೆ ಇದ್ದೇ ಇರ್ತಾವೆ. ಸೊ ಅದನ್ನ ನಾನೀಗ ಮಾಡತ್ತೀನಿ. ಆ್ಯಂಡ್ ಡೈಲಿ ನಂದು ಹಿಂಗೆ ರುಟೀನ್ ಇರ್ತೈತಿ, ಬಟ್ ಬೆಡ್ಶೀಟ್ ಏನು ಡೈಲಿ ಚೇಂಜ್ ಮಾಡೋಂಗಿಲ್ಲ, 2-3 ದಿನಕ್ಕೊಮ್ಮೆ ಚೇಂಜ್ ಮಾಡ್ತಿರ್ತೀವಿ. ಆ್ಯಂಡ್ ನನ್ನ ಕಡೆ ಜಾಸ್ತಿ ಈಗ ಕೆಲಸ ಆಗಂಗಿಲ್ಲ, ಹಿಂಗಾಗಿ ನಮ್ಮ ಪನ್ನನು ಭಾಳಷ್ಟು ಹೆಲ್ಪ್ ಮಾಡ್ತಾಳು ನಂಗೆ ಮಮ್ಮಿಗೆ. ಸೊ ಈ ಟೈಪ್ ಮಾಡೋದಾಗಿರಲಿ ಅಥವಾ ನಾವು ತಿಕ್ಕಿರುವಂಥ ಬಾಂಡಿ ಎಲ್ಲ ಡಬಾಕ್ ಹಾಕೋದಾಗಿರಲಿ, ಏನರ ಸ್ವಲ್ಪ ಸ್ವಲ್ಪ ನಮಗೆ ಕೈಯಾಗಿ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಳು. ಸೊ ಮೊದಲೆಲ್ಲನೂ ಹಿಂಗೆ ರುಟೀನ್ ಇರ್ತಿತ್ತು, ಬಟ್ ಮುಂಚೆ ಫಾಸ್ಟಾಗಿ ಸ್ಪೀಡಾಗಿ ನಾವು ಮಾಡ್ತಿದ್ದು, ಬಟ್ ಈಗಂತೂ ನಂಗೆ ಆಗವಲ್ತು, ಹಿಂಗಾಗಿ ಸ್ಲೋಲಿ ಹೆಂಗಾಗ್ತಿತ್ತಲ್ಲ ಹಂಗೆ ಮಾಡ್ತಿರ್ತೀನಿ. ಸೊ ಸೋಫಾ ಎಲ್ಲ ಸೆಟ್ ಮಾಡಿ, ಬೆಡ್ ಎಲ್ಲ ಬೆಡ್ಶೀಟ್ ಎಲ್ಲ ಹಾಸಿ ಅಲ್ಲಿಯೂ ಸೆಟ್ ಮಾಡಿ ನಾನಿಲ್ಲಿ ಟಿ ವಿ ಮುಂದೂ ಕ್ಲೀನ್ ಮಾಡಕ್ಕತ್ತೀನಿ. ಈ ಟೈಪ್ 3 ದಿನಕ್ಕೊಮ್ಮೆ ಕ್ಲೀನ್ ಮಾಡಿದ್ವಪ್ಪ ಅಂದ್ರೆ ಜಾಸ್ತಿ ಏನು ಹೊಲಸಾಗಂಗಿಲ್ಲ, ಹಿಂಗಾಗಿ ಮೇಲೆ ಮೇಲೆ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ಆ್ಯಂಡ್ ಮೊನ್ನೆ ನಾವು ಟಿ ವಿ ಸೆಟ್ ಮಾಡಿದ್ದು, ಇದು ಹೊಸದ, ನಮ್ಗೆ ಹೋದ್ಲಾಗೊಳಗೆ ನಾನು ತಿಳಿಸ್ಕೊಟ್ಟೇನಿ. ಸೊ ಇದು ಟಿ ವಿ ಮುಂದೆಲ್ಲ ಕ್ಲೀನ್ ಮಾಡಿ ಈಗ ಸ್ವಲ್ಪ ಕಸ ಹುಡ್ಗೋದು ಅದು ಎಲ್ಲ ಕ್ಲೀನ್ ಮಾಡತ್ತೀನಿ. ಇದು ಮಾರ್ನಿಂಗ್ ಹಿಂಗ ನಮ್ಮ ಮನೆಗೆ ಇಷ್ಟು ಕೆಲಸ ಇರ್ತಾವೆ, ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರ ಮನೆಗೆ ಇದೇ ಕೆಲಸ ಇರ್ತಾವ ಅಂತ ಅನ್ಕೋತೀನಿ. ಸೊ ಮಾರ್ನಿಂಗ್ ರುಟೀನ ನಮ್ದು ಹಿಂಗಿರ್ತೈತಿ, ಸ್ವಲ್ಪ ಸ್ಲೋ ಇರ್ತೈತಿ ಅಂದ್ರೆ ನಾಷ್ಟ ಎಲ್ಲ ಮುಗಿಸಿ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ, ಯಾಕಂದ್ರೆ ಎಲ್ಲರಿಗೂ ಹಸಿವಾಗಿರ್ತಾವೆ ಆ್ಯಂಡ್ ಎಲ್ಲರಿಗೂ ನಾಷ್ಟ ಮಾಡೋದಿರ್ತೈತಿ. ಮಾಡೋಕ್ಕೋಗಿ ಲೇಟಾಗಿ ನಮಗೂ ಹಸಿವಾಗ್ತಾವೆ, ಹಿಂಗಾಗಿ ನಾವು ನಾಷ್ಟ ಮಾಡಿ ಎಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಾನು ಮಮ್ಮಿ ಆಗಿರಲಿ. ಸೊ ನಂದ ಇಷ್ಟು ಕೆಲಸ ಇವತ್ತು ಮಾರ್ನಿಂಗ್ ರುಟೀನಲ್ಲಿ ತೋರ್ಸಾತೀನಿ, ಅಂದರೆ ಇಷ್ಟು ಮಾಡ್ತೀನಿ. ಕಸ ಹೊಡ್ಕೋತಿ ಈಗ ನಂಗೆ ಜಾಸ್ತಿ ಆಗೋತು ಬಗ್ಗಕ್ಕೆ, ಬಿಕಾಸ್ ಬಗ್ಗಿದ್ಮೇಲೆ ನಂಗೆ ಉಸುಲು ಕಟ್ಟಾದವ್ರಗತ್ಲೆ ಆಗ್ತೈತಿ, ದಾಪ್ ತುಂಬೋದು ಈ ಥರ, ಆಕ್ಸಿಜನ್ ಕಡಿಮೆ ಇದ್ದವ್ರಗತ್ಲೆ ಆಗೋದು ಈ ಟೈಪ್ ಆಗತ್ತಿರ್ತೈತಿ. ಹಿಂಗಾಗಿ ಕಸ ಹೊಡ್ಕೋದು ಯಾವಾಗದ್ರೆ ಅಷ್ಟೇ ಮಾಡ್ತೀನಿ, ಲೈಕ್ ಕೃಷ್ಣಾವಯಿ ಬರೋಲಾಗಿಳಂದ್ರೆ ಹಿಂಗೆಲ್ಲ ಇತ್ತಂದ್ರೆ ಮಮ್ಮಿಗೂ ಲೋಡ್ ಆಗ್ತೈತಿ, ಹಿಂಗಾಗಿ ಅವಾಗ ಅಷ್ಟೇ ಮಾಡ್ತಿರ್ತೀನಿ. ಆ್ಯಂಡ್ ಇಲ್ಲಿ
ಚೆರಿಗೆ ನಾನು ಕಸ ಎಲ್ಲ ಹುಡುಗಿ ಕ್ಲೀನ್ ಮಾಡಿ ಒಂದು ಮ್ಯಾಟ್ ಹಾಸಿ ಕುಂಸಾತೀನಿ. ಬಿಕಾಸ್ ಚೆರಿದ್ದು ಇವತ್ತು ಹಗೀಸ್ ಡೇ. ಹಗೀಸ್ ಡೇ ಅಂದ್ರೆ ಅದ್ರದ್ದು ಪೀರಿಯಡ್ಸ್ ಆಗ್ತಿರ್ತೈತಿ. 6 ತಿಂಗಳಿಗೊಮ್ಮೆ ಹಿಂಗೆ ಹಗೀಸ್ ಆಗ್ತೀವಿ. ಆ್ಯಂಡ್ ಕಂಟಿನ್ಯೂಲಿ 8 ಡೇಸ್ ಅದ್ರದ ಡೇಟ್ ಆಗಿ ಬ್ಲಡ್ ಹೋಗ್ತೈತಿ. ಹಿಂಗಾಗಿ ನಾವು ಹಗೀಸ್ ಹಾಕ್ತೀವಿ. ಆ್ಯಂಡ್ ಅದಕ್ಕಿನ್ನ ಸ್ನಾನ ಮಾಡೋದಿತ್ತು, ಬಟ್ ಇದೆಲ್ಲ ಮುಗಿಲಿ ಅಂತೇಳಿ ಹಂಗೆ ಬಿಟ್ಟೀವಿ. ಸೊ ಈ ಟೈಪ ನಂದ ಮಾರ್ನಿಂಗ್ ಕೆಲಸ ಮಾಡೋದು ರುಟೀನ್ ಆಗಿತ್ತು. ಹಂಗೆ ಈಗ ಮಧ್ಯಾಹ್ನ ಆಗೈತಿ. ಮಧ್ಯಾಹ್ನ ನೋಡ್ರಿ, ಇಲ್ಲಿ ಪನ್ನು ಮಾಡಿನ ಚಪಾತಿ ನಾನು ತಗೊಳ್ಕತ್ತೀನಿ. ಬ್ಯಾಕ್ಗ್ರೌಂಡ್ ನಿಮ್ಗೆ ವಾಯ್ಸ್ ಬರ್ತಿರ್ಬೋದು, ಮಳೆ ಜೋರು ಸ್ಟಾರ್ಟ್ ಆಗೈತಿ ಮಧ್ಯಾಹ್ನ. ಸೊ ಮಧ್ಯಾಹ್ನ ಬಿಸಿಲಾಗನ ಮಳೆ ಬರೋಕ್ಕೆ ಶುರು ಆಯಿತು. ಸೊ ಹಂಗೆ ನಾವು ಮಳೆ ಎಂಜಾಯ್ ಮಾಡ್ಕೊತ ಊಟ ಮಾಡಾಕತ್ತಿದ್ವಿ ಎಲ್ಲರೂ, ಮೂವಿ ನೋಡ್ಕೊತ. ಮಳೆ ಅಂತೂ ಒಟ್ಟ ನಿಲ್ಲಲಾಗಿತ್ತು. ಕಂಟಿನ್ಯೂಲಿ 2 ಗಂಟೆ ಮಟ್ಟ ಮಳೆ ಬಿದ್ದ ಬಿಡಾಕತ್ತಿತ್ತು. ಸೊ ಎಲ್ಲರೂ ಕೂಡಿ ಹಂಗೆ ಮಧ್ಯಾಹ್ನ ಊಟ ಮಾಡಾಕತ್ತಿದ್ದು ಮಳೆ ಎಂಜಾಯ್ ಮಾಡ್ಕೊತ. ಈಗ ಸಾಯಂಕಾಲ 4 ಗಂಟೆ ಆಗೈತೆ. ಆ್ಯಂಡ್ ನಮ್ಮ ಮನೆಯಾಗ ನೀವು ನೋಡಿದ್ರೆ ಎಲ್ಲ ಕಡೆ ಮನಿ ಪ್ಲಾಂಟ್ ಅದಾವು. ಮಮ್ಮಿ ಎಲ್ಲ ಮನಿ ತುಂಬೆಲ್ಲ ಮನಿ ಪ್ಲಾಂಟ್ ಹಚ್ಚಾರು. ಆ್ಯಂಡ್ ಎಷ್ಟು ಚಂದ ಬಂದವು. ಓನ್ಲಿ ಇದನ್ನು ನೀರು ಒಳಗೆ ಹಚ್ಚಾರು, ಬಟ್ ಎಷ್ಟು ಚಂದ ಬಂದವು. ಇದನ್ನು ಹೆಂಗೆ ಹಚ್ಚೋದು ಒಂದು ಟಿಪ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕತ್ತೀನಿ. ಸೊ ಹಾಲ್ ಒಳಗೆ ನೋಡ್ಕೋಬೋದು, ಕಿಚನ್ ಒಳಗೆ ನೋಡ್ಕೋಬೋದು, ಅಥವಾ ಫ್ರಿಜ್ ಮೇಲೆ, ದೇವ್ರ ಕೊಂದಂಡೆ, ಎಲ್ಲ ಕಡೆ ಈ ಥರ ಮನಿ ಪ್ಲಾಂಟ್ ಹಚ್ಚಿಬಿಟ್ಟಾರು ಮಮ್ಮಿ. ಸೊ ಯಾವ ರೀತಿ ಮನಿ ಪ್ಲಾಂಟ್ನ ನಾವು ಮನ್ಯಾಗ ಈಸಿಲಿ ಬೆಳೆಸ್ಕೋಬಹುದು ಆ್ಯಂಡ್ ನೀರೊಳಗೆ ಯಾವ ರೀತಿ ಬೆಳೆಸ್ಕೋಬಹುದು ಅಂತ ಒಂದು ಟಿಪ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕತ್ತೀನಿ. ಸೊ ನೀವು ಇದು ಶುಭ ಇರ್ತೈತಿ ಮನ್ಯಾಗ ಬೆಳೆಸ್ಬೋದು. ಆ್ಯಂಡ್ ಮನ್ಯಾಗನ ಜಾಸ್ತಿ ಎಲ್ಲರೂ ಬೆಳೆಸ್ತಾರೋ ಐ ಹೋಪ್ ಸೊ ನಾ ಅನ್ಕೋತೀನಿ. ನಾವಂತೂ ಮನ್ಯಾಗ ಬೆಳೆಸ್ತೀವಿ. ಸೊ ಇದ್ರದ ನಾನು ಹೊಲದಾಗೂ ಹಚ್ಚೀನಿ. ಅದ್ರ ಲೀಫ್ ಭಾಳ ದೊಡ್ಡದಾವು, ಅದು ವೆರೈಟಿ ಬೇರೆ ಐತಿ. ಇನ್ನೊಂದು ಲಾಗ್ ಒಳಗೆ ತಿಳಿಸ್ಕೊಡ್ತೀನಿ. ಸೊ ಮಮ್ಮಿ ನೋಡ್ರಿ, ಓನ್ಲಿ ನೀರೊಳಗೆ ಇಷ್ಟೆಲ್ಲ ಮನಿ ಪ್ಲಾಂಟ್ ಹಚ್ಚಾರು. ಸೊ ಯಾವ ರೀತಿ ನಾವು ಹಚ್ಚಬೇಕು ಆ್ಯಂಡ್ ಅದು ಹೆಂಗೆ ಬರ್ತೈತಿ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಸಿಂಪ್ಲಿ ನಮಗೆ ಬೇಕಾಗ್ತದೆ ಒಂದು ಕಾಚಿಂದ ವೇಸ್ಟ್ ಆಗಿರುವಂಥ ಜಾರ್ ತಗೊಳ್ರಿ, ಅಥವಾ ಪ್ಲಾಸ್ಟಿಕ್ ಬಾಟಲ್ ಕೂಡ ತಗೋಬೋದು ನೋಡ್ರಿ. ಸಿಂಪ್ಲಿ ನಿಮ್ಮ ಮನ್ಯಾಗ ಮನಿ ಪ್ಲಾಂಟ್ ಇಲ್ಲ ಆದ್ರೂ ನೀವು ಎಲ್ಲಾದರೂ ಆಚೆ ಹೋಗ್ತೀರಿ, ಅಲ್ಲಿ ಮನಿ ಪ್ಲಾಂಟ್ ಕಾಣ್ತಪ್ಪ ಅಂದ್ರೆ ನೀವು ಸಿಂಪ್ಲಿ ಈ ಥರ ಬೇರ್ ಇದ್ದಿಂದ ನೀವು ಒಂದು ಮನಿ ಪ್ಲಾಂಟ್ದ ಸ್ಟೆಮ್ ಹತ್ರದ ತಗೊಂಡು ಬಂದ್ರೆ ಆಯಿತು ಕಟ್ ಮಾಡಿ. ಮತ್ತೇನು ಜಾಸ್ತಿ ಬೇಕಾಗಿಲ್ಲ, ಭಾಳಷ್ಟು ಈಸಿ ಐತಿ ಬೆಳೆಸೋದು. ಆ್ಯಂಡ್ ಅದು ಬೆಳೆಯೋದು ಕೂಡ ಭಾಳಷ್ಟು ಈಸಿ ಐತಿ. ಈಸಿಲಿ ಅದು ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತೈತಿ ನೀರೊಳಗೂ ಅಥವಾ ಮಣ್ಣೊಳಗೆ. ಆದರೆ ಫಾಸ್ಟಾಗಿ ಅದು ನೀರೊಳಗೆ ಜಾಸ್ತಿ ಬೆಳೀತೈತಿ ಹಿಂಗಾಗಿ. ಸೊ ನೋಡ್ರಿ, ಈ ಟೈಪ್ ತೊಗೊಂಡ ನೀವು ಬೇರೆ ಇದ್ದಿಂದು ಈ ಟೈಪ್ ತೊಗೊಂಡ ನೀರೊಳಗೆ ಹಾಕಿ ಇಟ್ಟರೆ ಆಯಿತು, ಅದು ಒಂದು 8 ದಿನ ಬಿಟ್ಟು ಹೊಸ ಎಲೆ ಬಿಡಕ್ಕೆ ಸ್ಟಾರ್ಟ್ ಆಗ್ತೈತಿ. ಹಿಂಗೆ ನಿಮ್ಗೆ ಗೊತ್ತಾಗ್ತೈತಿ ಅದು ಗ್ರೋತ್ ಆಗತೈತಿ ಅಂತ ಹೇಳಿ. ಸೊ ಈ ಟೈಪ್ ನೀವು ಮಾಡಿದ್ರೆ ಆಯಿತು. ಸೊ ಮನಿ ಪ್ಲಾಂಟ್ ನೀವು ಏನು ಸ್ಟೆಮ್ ತರ್ತಿರ್ತಿರಲ್ಲ ಅವಾಗ ನಿಮ್ಗೆ ಕನ್ಫ್ಯೂಸ್ ಅಂತೂ ಒಟ್ಟ ಮಾಡ್ಕೊಕ್ಕೆ ಹೋಗ್ಬೇಡ್ರಿ. ಎಲ್ಲಾದರೂ ನಿಮ್ಗೆ ಸಿಕ್ಕಿದ್ರೆ ಒಂದು 4 ಎಲೆ ಇದ್ರೆ ಅದ್ರೊಳಗೆ ಸಾಕಾಗ್ತೈತಿ. ಬಿಕಾಸ್ ಪ್ರತಿಯೊಂದು ಎಲೆಯಿಂದ ಅದ್ರದ್ದು ಬೇರ್ ಕಂಪಲ್ಸರಿ ಇದ್ದೇ ಇರ್ತೈತಿ. ಅದಕ್ಕೆ ನೀವು ತಲೆ ಕೆಡಿಸ್ಕೋದು ಬೇಕಾಗಿಲ್ಲ. ಒಂದು ಸ್ಟೆಮ್ ತಂದ್ರೆ, ಒಂದು 4-5 ತಪ್ಪಲ್ದು ತಂದ್ರೆ ಸಾಕಾಗ್ತೈತಿ. ಸೊ ಈ ಟೈಪ್ ಈಸಿಲಿ ನೀವು ನೀರೊಳಗೆ ತಂದು ಇಟ್ಕೊರಿ. ಆ್ಯಂಡ್ ನೀರೊಳಗೆ ಮನೆಯಾಗ ಇಟ್ಟದ ಮೊಸ್ಕ್ಯೂಟೋಸ್ ಆಗ್ತಾವೆ, ಹಿಂಗಾಗಿ ನೀರೊಳಗೆ ಸ್ವಲ್ಪ ಎಣ್ಣೆನೂ ಹಾಕಿ ಆ ಸ್ಟೆಮ್ನ ಅದ್ರೊಳಗೆ ಹಾಕೋರಿ. ಅಂದ್ರೆ ಡಾಸು ಅಥವಾ ಮೊಸ್ಕಿಟೋ ಏನು ಜಾಸ್ತಿ ನಿಮ್ಮ ಮನೆಯಾಗ ಆಗಂಗಿಲ್ಲ. ಈ ಟೈಪ್ ಈಸಿಲಿ ನಾವು ಮನಿ ಪ್ಲಾಂಟ್ನ ಬೆಳೆಸ್ಕೋಬಹುದು. ಆ್ಯಂಡ್ ಇದೊಂದು ಲಕ್ಕಿ ಕೂಡ ಅಂತಾರೆ. ಸೊ ನಿಮಗೆ ಹೆಂಗೆ ಅನಿಸ್ತೈತಿ ಇದು ಲಕ್ಕಿ ಅಥವಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿರಿ. ಸೊ ನಮ್ಮ ಮನೆಯಾಗಂತೂ ಭಾಳ ಜಾಸ್ತಿನೇ ಹಚ್ಚೇವಿ. ನೀವು ನೋಡ್ಕೋಬೋದು ಎಲ್ಲ ಕಡೆ ಮಮ್ಮಿ ಮನಿ ಪ್ಲಾಂಟ್ ಹಚ್ಚಾರು. ನೀವು ಕೂಡ ಈ ಥರ ಮನಿ ಪ್ಲಾಂಟ್ ಹಚ್ಚೋರಿದ್ರೆ ಈ ಟೈಪ ನೀರೊಳಗೆ ಹಚ್ಚಿರಿ, ಫಾಸ್ಟ್ ಆಗಿ ಬರ್ತೀವಿ. ಸೊ ಈ ಟೈಪ ನಾನು ಕಿಚನ್ ವಿಂಡೋ ಒಳಗೆ ಇಡಾತೀನಿ. ಎಷ್ಟು ಕ್ಯೂಟ್ ಚಂದ ಕಾಣತೈತಿ ಇದು.
ಈಗ ನಮ್ಮ ಪನ್ನುಗ ಪಾಸ್ತಾ ಬೇಕಾಗಿತ್ತು, ಹಿಂಗಾಗಿ ನಾನು ಇಲ್ಲಿ ಪಾಸ್ತಾ ಮಾಡತ್ತೀನಿ. ಪಾಸ್ತಾ ಮಾಡಕ್ಕೆ ಒಂದು ಬೊಗಾನಿ ಒಳಗೆ ನೀರು ಕಾಯಕ್ಕಿಟ್ಟೇನಿ. ಸೊ ನೀರು ಮೊದಲು ಕಾಸ್ಕೋಬೇಕು ಪಾಸ್ತಾ ಮಾಡಕ್ಕೆ. ಸೊ ನೀರು ಕಾದ ಆದಮೇಲೆ ಪಾಸ್ತಾನ ಅದ್ರೊಳಗೆ ಕುದಿಯಾಕಿಡ್ಬೇಕಂತೇಳಿ ನಾನು ನೀರು ಕಾಯಕ್ಕೆ ಇಟ್ಟೇನಿ. ಹಂಗೆ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ನು ಮಾಡ್ಕೋಕತ್ತೀನಿ ಕಿಚನ್, ಬಿಕಾಸ್ ಈಗ ಸಾಯಂಕಾಲ ಆಗೈತಿ. ಹೆಂಗಾದ್ರೂ ಅಡುಗೆ ಮಾಡಕ್ಕಿದ್ನಿ, ಹಂಗೆ ಕ್ಲೀನಿಂಗ್ ಮಾಡ್ಕೋತಾನ ಇಲ್ಲಿ ಪಾಸ್ತಾ ಮಾಡ್ಕೊಡತ್ತೀನಿ. ನನಗೂ ಹಸಿವಾಗಿತ್ತು, ಹಿಂಗಾಗಿ ಮಾಡ್ಬೇಕಂತೇಳಿ ಮಾಡತ್ತೀನಿ. ಸೊ ನೀರು ಬಾಯ್ಲ್ ಆದ್ಮೇಲೆ ಏನು ಮಾಡ್ಬೇಕಂದ್ರೆ, ಇದು ಪಾಸ್ತಾ ಏನು ತೊಗೊಂಡಿರ್ತೀವಲ್ಲ ಅದನ್ನು ನೀರೊಳಗೆ ಕುದಿಯಕ್ಕೆ ಹಾಕೋಬೇಕು. ಅದ್ರ ಸಂಗಟ ಸ್ವಲ್ಪ ಎಣ್ಣೆನೂ ಹಾಕೋಬೇಕು, ಬಿಕಾಸ್ ಆ ಎಣ್ಣೆ ಇದ್ರೆ ಅದು ಒಂದಕ್ಕೊಂದು ಅಂಟಂಗಿಲ್ಲ. ಹಿಂಗಾಗಿ ಎಣ್ಣೆನೂ ಹಾಕಾಕತ್ತೀನಿ. ಆ್ಯಂಡ್ ಒಂದು 10 ನಿಮಿಷ ಅದನ್ನು ಬಾಯ್ಲ್ ಮಾಡ್ಕೋಬೇಕು. ಚಂದಂಗೆ ಅದು ಬಾಯ್ಲ್ ಆಗಿಬಿಡ್ತೈತಿ. ಈ ಟೈಪ ಬಾಯ್ಲ್ ಆಯ್ತು ಆಯಿತು, ಪಾಸ್ತಾ ರೆಡಿ ಆಗೈತಿ ಈಗ ಮಾಡೋಕೆ. ಸೊ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕೊಂಡು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಅದರೊಳಗೆ ಸ್ವಲ್ಪ ಖಾರದ ಪುಡಿ ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ನಾನಿಲ್ಲಿ ಟೊಮ್ಯಾಟೊ ಕೆಚಪ್ ಹಾಕಾಕತ್ತೀನಿ, ಸಾಸ್ ಹಾಕಾಕತ್ತೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಈಗೇನು ಮಾಡಬೇಕಂದ್ರೆ, ಒಂದು ಬೌಲ್ ಒಳಗೆ 1-2 ಟೇಬಲ್ಸ್ಪೂನ್ ಕಾರ್ನ್ ಫ್ಲವರ್ ಹಿಟ್ಟು ತೊಗೋಬೇಕು. ಕಾರ್ನ್ ಫ್ಲವರ್ ಹಿಟ್ಟು ಆ್ಯಂಡ್ ಅದರೊಳಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಅದನ್ನು ಅದರೊಳಗೆ ಮಿಕ್ಸ್ ಮಾಡಿ ಹಾಕೋಬೇಕು. ಯಾಕಂದ್ರೆ ಟೇಸ್ಟು ಚಲೋ ಬರ್ತೈತಿ ಆ್ಯಂಡ್ ಗಟ್ಟಿನೂ ಆಗ್ತೈತಿ, ಗ್ರೇವಿ ಟೈಪ್ ರೆಡಿ ಆಗ್ತೈತಿ. ಹಿಂಗಾಗಿ ಸೊ ನಾನು ಯಾವಾಗ ಪಾಸ್ತಾ ಮಾಡ್ತೀನಿಲ್ಲ ಹಿಂಗೆ ಮಾಡ್ತೀನಿ, ಸಿಂಪಲ್ ಒಂದು ಪಾಸ್ತಾ ಮಾಡ್ತೀನಿ. ಸೊ ಕಾರ್ನ್ ಫ್ಲವರ್ ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ನಾವೇನು ಬಾಯ್ಲ್ ಮಾಡಿರ್ತೀವಲ್ಲ ಪಾಸ್ತಾ ಅದನ್ನು ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಇದ್ದಿಂದ ನಾನು ಹಂಗೆ ಹಾಕೋದ್ನಿ, ಬಿಕಾಸ್ ಕಾರ್ನ್ ಫ್ಲವರ್ ಹಾಕೇವಿ ನೀರೆಲ್ಲ ಅದು ಹೀರ್ಕೊಂಡು ಗಟ್ಟಿ ಆಗ್ತೈತಿ ನೋಡ್ರಿ. ಈ ಟೈಪ ಗಟ್ಟಿಯಾಗಿ ರೆಡಿ ಆಗಿಬಿಡ್ತೈತಿ ನಮ್ದು ಪಾಸ್ತಾ, ಈಸಿ ಪೀಸಿ ಪಾಸ್ತಾ ರೆಡಿ ಆಗೈತಿ. ಸೊ ಈ ಟೈಪ ನಾನು ನಮ್ಮ ಮನೆಯಾಗ ಪಾಸ್ತಾ ಮಾಡ್ತೀನಿ. ಇದ್ರೊಳಗೆ ಇನ್ನೊಂದು ಸ್ವಲ್ಪ ಬೇರೆನೂ ಟೈಪ್ ಇರ್ತೈತಿ, ಲೈಕ್ ವೈಟ್ ಪಾಸ್ತಾನು ಮಾಡ್ತಾರೋ ಆ್ಯಂಡ್ ಹಿಂಗೂ ಮಾಡ್ತಾರೋ ಆ್ಯಂಡ್ ಬೇರೆ ಬೇರೆ ಫ್ಲೇವರ್ ಹಾಕಿ ಬೇರೆ ಬೇರೆ ಮಾಡ್ತಿರ್ತಾರೋ, ಬಟ್ ನಾನಂತೂ ಹಿಂಗೆ ಮಾಡ್ತೀನಿ ಸಿಂಪಲ್ ಆಗಿ ಅಷ್ಟ. ಸೊ ಆಲ್ಮೋಸ್ಟ್ ಎಲ್ಲ ಪಾಸ್ತಾ ರೆಡಿ ಆಗೈತಿ ನೋಡ್ರಿ. ನೀವು ಹಿಂಗೆ ಈ ಸ್ಟೈಲ್ ಒಳಗೆ ಪಾಸ್ತಾ ಟ್ರೈ ಮಾಡ್ಬೋದು. ಈಗ ಪಾಸ್ತಾ ರೆಡಿ ಆಗೈತೆ, ನಾನು ಪನ್ನು ಇಲ್ಲಿ ಸಾಯಂಕಾಲ ಈವ್ನಿಂಗ್ ಪಾಸ್ತಾ ತಿನ್ಕೋತ ಸ್ವಲ್ಪ ಕುತ್ತ ಮಾತಾಡ್ಕತ್ತಿದ್ದು, ಪಾಸ್ತಾ ಭಾಳ ಬಿಸಿ ಇತ್ತು, ಹಿಂಗಾಗಿ ನಮ್ಮ ಪನ್ನು ಬಿಸಿ ಬಿಸಿ ಬಾಯಿ ಸುಟ್ಕೊಂಡು ಹಂಗೆ ತಿನ್ನಾಕತ್ತಿದ್ರು. ಸೊ ಪಾಸ್ತಾ ತಿನ್ಕೋತ ಹಂಗೆ ಮಾತಾಡ್ಕೋತ ಕೂತಿದ್ದು, ಅದರೊಳಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂಥೇಳಿ ನನಗೆ ಹೇಳಾಕತ್ತಿದ್ರು. ಸೊ ಹೊರಗಿಂದ ಆಚೆ ಕಡೆಯಿಂದ ಏನು ನಾವು ರೋಡ್ ಸೈಡಿಂದ ಅಥವಾ ಹೊರಗಿಂದ ತಂದು ತಿಂತೀವಲ್ಲ ಅದಕ್ಕಿಂತ ಇದು ಬೆಟರ್ ಅಂತ ಅನಿಸಿ ನನ್ನ ಮನೆಯಾಗ ಏನು ಬಿಡ್ತಾಳ ಅದ ಮಾಡಿ ಕೊಡ್ತೀನಿ ಆಕೆಗೆ. ಈಗೇನಂದರೆ ಇಲ್ಲಿ ಕೇಕ್ ತಂದಿದ್ದು, ಕೇಕ್ ಯಾಕಪ್ಪ ಅಂದರೆ ನಾವಿಲ್ಲಿ ಸಿಂಪಲ್ಲಾಗಿ ಅಷ್ಟ ಪೀಸಸ್ ಕೇಕ್ ತಂದಿದ್ದು, ಕೇಕ್ ಕ್ರೀಮ್ದೆಲ್ಲ ನಮ್ಮ ಮನೆಗೆ ಜಾಸ್ತಿ ತಿನ್ನಂಗಿಲ್ಲ. ಸಿಂಪಲ್ಲಾಗಿ ಮಮ್ಮಿಂದ ಪಪ್ಪಂದ ಆ್ಯನಿವರ್ಸರಿ ಇತ್ತು, ಅದು ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ತಂದಿದ್ದು. ನಮ್ಮ ಪನ್ನು ಅದನ್ನು ಎಲ್ಲ ಡೆಕೋರೇಷನ್ ಮಾಡಿ ಇಡಾಕತ್ತವಳು, ನನಗೊಂಚೂರು ಮಾಡಕ್ಕೆ ಕೊಡೋಲಾಗಿಡು ಅಕ್ಕಿ ಮಾಡಕ್ಕತ್ತಿದ್ದಳು ಎಲ್ಲ. ಆ್ಯಂಡ್ ಇಲ್ಲಿ ನಾನು ಕೇಸರಿ ಬಾತ್ ಮಾಡೀನಿ ಅಂದರೆ ಶಿರಾನೂ ಮಾಡೀನಿ, ಅದನ್ನು ಈ ಟೈಪ್ ಕೇಕ್ ಗತ್ಲೆ ಮಾಡೋನು ಮಮ್ಮಿ ಅಂಥೇಳಿ ಅದನ್ನು ಶಿಕ್ಕ ಎಬ್ಸೂನು ಅಂಥೇಳಿ ಅದರದ್ದು ಬೌಲ್ ಒಳಗೆ ಹಾಕಿ ಕೊಟ್ಟಿದ್ನಿ. ಈ ಟೈಪ ಮಾಡತ್ತಳು. ಸೊ ಸಿಂಪಲ್ ಆಗಿ ಒಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ನಾವು ಕೇಕ್ ತಂದಿದ್ದು ಅಷ್ಟ. ಇನ್ನು ಜಾಸ್ತಿ ಏನಿಲ್ಲ. ಇಲ್ಲಿ ಹೆಂಗೆ ಡೆಕೋರೇಷನ್ ಮಾಡಿಟ್ಟಾಳು, ಲೈಕ್ ಪ್ಲಾಂಟ್ಸ್ ಇಟ್ಟಳು ಆ್ಯಂಡ್ ಗೊಂಬೆ ಎಲ್ಲ ಇಟ್ಟು ಕ್ಯಾಂಡಲ್ ಎಲ್ಲ ಹಚ್ಚಿ ಅಕ್ಕಿನ ಅಕ್ಕಿನ ಇಡಾಕತ್ತಿದ್ದಳು. ಒಂದು ಸ್ವಲ್ಪ ನಂಗೆ ಏನೋ ಮಾಡಕ್ಕೆ ಕೊಡಲಾಗಿಡು. ಸೊ ಇಂಥವೆಲ್ಲ ಇದ್ರೆ ಆಕಿಗೆ ಭಾಳ ಖುಷಿ ಆಗ್ತೈತಿ. ಬಟ್ ಆಕಿ ಕ್ರೀಮ್ ಕೇಕ್ ಲೈಕ್ ಆಗ್ತೈತಿ, ಅವ್ರು ತರೋಲಾಗಿಡು, ಅದೊಂದು ಬೇಜಾರ. ಸೊ ಪಪ್ಪಂದ ಮಮ್ಮಿಂದ ಸಿಂಪಲ್ ಆಗಿ ನಾವು ಹಿಂಗೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ದು. ಪನ್ನು ಇಲ್ಲಿ ಅವರಿಗೆ ಗ್ರೀಟಿಂಗ್ ಕಾರ್ಡ್ ಮಾಡಿದ್ರು, ಅದೇನೋ ಮೊಬೈಲ್ ಒಳಗೆ ನೋಡಿ ವಿಡಿಯೋ ನೋಡಿ ಡ್ರಾಯಿಂಗ್ ಮಾಡಿ ಹ್ಯಾಪಿ ಆ್ಯನಿವರ್ಸರಿ ಅಪ್ಪ ಅಮ್ಮ ಅಂತೇಳಿ ಬರೆದು ಒಂದು ಪೇಜ್ ಒಳಗೆ ಕಲರ್ ಎಲ್ಲ ಮಾಡಿ ಕೊಟ್ಟಿದ್ರು. ಸೊ ಈ ಟೈಪ್ ಒಂದು ಸಿಂಪಲ್ ಸೆಲೆಬ್ರೇಷನ್ ಮಾಡಿದ್ದು ಇವತ್ತು ಪಪ್ಪ ಮಮ್ಮಿಂದ ಆ್ಯನಿವರ್ಸರಿ. ಮುಂದೇ ಕೇಕ್ ಬಿತ್ತೇನೆ.
ಶಿರಾ ನಾ ಮಾಡಿದೆ ಅದಕ್ಕೆ. ಸೊ ಕೇಕ್ ಕಟ್ ಎಲ್ಲ ಮಾಡಿದ್ವು, ಈ ತರ ಸಿಂಪಲ್ ಆಗಿ ನಡೀತು ಆನಿವರ್ಸರಿ. ಅಂಡ್ ಇವತ್ತಿನ ಡೇ ನಂದು ಹಿಂಗ ಇತ್ತು. ಸೊ ಇಲ್ಲಿ ಪನ್ನು ಗಿಫ್ಟ್ ಕೂಡ ತಂದಿದ್ಳು, ಅವ್ರ ಅಪ್ಪ ಅಮ್ಮಗ ಗಿಫ್ಟ್ ಕೂಡ ಕತ್ತಿದ್ರು. ಈ ಟೈಪ್ ನಾವು ಸೆಲೆಬ್ರೇಷನ್ ಮಾಡಿದ್ವು. ಸೊ ಇವತ್ತಿನ ಲಾಗ್ ಇಲ್ಲಿ ಎಂಡ್ ಮಾಡತ್ತೇನೆ. ನಾನು ಮಾರ್ನಿಂಗ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ, ಆ್ಯಂಡ್ ಈವ್ನಿಂಗ್ ಏನೆಲ್ಲ ನಡೀತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಸೊ ಐ ಹೋಪ್ ಸೊ ನಿಮ್ಮ ಎಲ್ಲರಿಗೂ ಇವತ್ತಿನ ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊ ರೀ.